ಇಂದಿನಿಂದ ಲೋಕಸಭೆ ಸಮರಕ್ಕೆ ಗೌಪ್ಯ ಮತದಾನ ಆರಂಭ ಆಗ್ತಾ ಇದೆ. 85 ವರ್ಷ ಮೇಲ್ಪಟ್ಟವರು ಮತ್ತು ವಿಶೇಷ ಚೇತನರಿಗೆ ಅಂಚೆ ಮತ ಚಲಾಯಿಸೋದಕ್ಕೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಹಿರಿಯ ನಾಗರಿಕರು, 85 ವರ್ಷ ಮೇಲ್ಪಟ್ಟವರು ಮತ್ತು ವಿಶೇಷ ಚೇತನರಿಗೆ ಅಂಚೆ ಮತದ ಸೌಲಭ್ಯ. ಏಪ್ರಿಲ್ 18ರವರೆಗೆ ಮನೆಯಿಂದಲೇ ಗೌಪ್ಯ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ ಮತ್ತು ದಕ್ಷಿಣ ಈ ಕ್ಷೇತ್ರದ ಮತದಾರರಿಗೆ ಅವಕಾಶ ಮಾಡಿಕೊಟ್ಟಿರೋದು. ಮನೆಯಲ್ಲೇ ಕುಳಿತು ಅಂಚೆ ಮತದಾನ ಮಾಡುವ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಈ ಎಲ್ಲ ಪ್ರಕ್ರಿಯೆಯನ್ನು ವಿಡಿಯೋಗ್ರಫಿಯ ಮೂಲಕ ಕಡ್ಡಾಯವಾಗಿ ಸೆರೆ ಹಿಡಿಬೇಕು. ಡೀಟೇಲ್ಸ್ ಕೊಡ್ತಾರೆ ಪ್ರಗತಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, 85 ವರ್ಷ ಮೇಲ್ಪಟ್ಟವರು ಮತ್ತು ವಿಶೇಷ ಚೇತನರಿಗೆ ಚುನಾವಣಾ ಆಯೋಗ ಯಾವ ರೀತಿ ವ್ಯವಸ್ಥೆ ಕಲ್ಪಿಸಿದೆ ಮತ್ತು ಇಡೀ ಪ್ರಕ್ರಿಯೆ ಹೇಗಾಗುತ್ತೆ? ವಿಜಯ್, ಇವತ್ತಿನಿಂದ 85 ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ ಹಾಗೆ ವಿಶೇಷ ಚೇತನರಿಗೆ ಮನೆಯಲ್ಲೇ ಕೂತ್ಕೊಂಡು ಮತದಾನ ಮಾಡುವಂತಹ ಅವಕಾಶ ಇದೆ. ಇವತ್ತಿನಿಂದ ಏಪ್ರಿಲ್ 18ರವರೆಗೂ ಕೂಡ 6 ದಿನಗಳ ಕಾಲ ಬೆಂಗಳೂರಿನ 3 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಮಾಡುವಂತಹ ಅವಕಾಶ ಮನೆಯಲ್ಲೇ ಕೂತ್ಕೊಂಡು ಇರುವಂಥದ್ದು. ಇದಕ್ಕೆ ಮಾಡಬೇಕಾಗಿರುವಂಥದ್ದು ಇಷ್ಟೇ. ಈಗ ಆಲ್ರೆಡಿ ನಿಮಗೆ 12D ಅರ್ಜಿ ಕೊಟ್ಟಿರ್ತಾರೆ, ಅದರಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸಿರ್ತಾರೆ ಅವರೆಲ್ಲರಿಗೂ ಕೂಡ ಮತದಾನ ಮಾಡುವಂತಹ ಅವಕಾಶ ಇರುತ್ತೆ. ಅರ್ಜಿ ಸಲ್ಲಿಕೆ ಮಾಡದೇ ಇರುವವರಿಗೆ ಮತದಾನ ಮಾಡುವಂತಹ ಅವಕಾಶ ಇರೋದಿಲ್ಲ. ಬೆಂಗಳೂರಿನ ವ್ಯಾಪ್ತಿಯಲ್ಲಿ ನೋಡೋದಾದ್ರೆ ಸುಮಾರು 95,128 ಮಂದಿ ಹಿರಿಯರಿದ್ದಾರೆ, ಅಂದ್ರೆ 85 ವರ್ಷ ಮೇಲ್ಪಟ್ಟಂತಹ ವೃದ್ಧರಿದ್ದಾರೆ. ಇನ್ನು ಉಳಿದಂತೆ ಅದರಲ್ಲಿ 6,000 ಸಮಥಿಂಗ್ ಅವರಿಗೆ ಏನೋ ರಿಜಿಸ್ಟರ್ ಆಗಿರುವವರು, ಅಂದ್ರೆ ಅರ್ಜಿಯನ್ನ ಸಲ್ಲಿಸಿರುವವರು, ಅವರಿಷ್ಟು ಜನ ಎಲಿಜಿಬಲ್ ಆಗಿರುವವರು ಈ ಒಂದು ಅಂಚೆ ಮತದಾನವನ್ನ ಮಾಡಲಿಕ್ಕೆ. ಹಾಗೆ 201 ಮಂದಿ ವಿಶೇಷ ಚೇತನರು ಕೂಡ ಈ ಒಂದು ಅಂಚೆ ಮತದಾನ ಮಾಡುವುದಕ್ಕೆ ಅವಕಾಶ ಇದೆ. ಅವರೆಲ್ಲರಿಗೂ ಕೂಡ ಇವತ್ತಿನಿಂದ ಅಂಚೆ ಮತದಾನ ಮಾಡುವಂತಹ ಸೌಲಭ್ಯ ಸಿಗುತ್ತೆ. ಮತಗಟ್ಟೆ ಅಧಿಕಾರಿಗಳ ತಂಡ ಪ್ರತಿ ಮನೆಗೂ ಕೂಡ ವಿಸಿಟ್ ಮಾಡ್ತಾರೆ. ಯಾರ್ಯಾರ ಮನೆಗೆ ಎಷ್ಟೊತ್ತಿಗೆ ಬರ್ತಾರೆ, ಯಾವ ದಿನ ಬರ್ತಾರೆ, 6 ದಿನ ಇರೋದ್ರಿಂದ ಯಾವ ದಿನ ಬರಬಹುದು ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಅನ್ನ ಈ ಹಿಂದೆಯೇ ಅವರಿಗೆ ಕೊಟ್ಟಿರ್ತಾರೆ. ಸೊ 2 ಸಲ ಈ ಮತಗಟ್ಟೆ ಅಧಿಕಾರಿಗಳ ತಂಡ ಭೇಟಿ ಕೊಡ್ತಾರೆ. ಅಂದ್ರೆ ಮೊದಲನೇ ಸಲ ನೀವು ಮನೆಯಲ್ಲಿ ಇಲ್ಲದೆ ಇದ್ರೆ ಇನ್ನೊಂದು ಸಲ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ನೀವು ಮತದಾನ ಆಗ್ಲಿಲ್ಲ ಅಂದ್ರೆ ಮತ್ತೆ ನಿಮಗೆ ಮತದಾನ ಮಾಡುವಂತಹ ಅವಕಾಶ ಇರೋದಿಲ್ಲ. ಈ ಸಂದರ್ಭದಲ್ಲಿ 2 ಮತಗಟ್ಟೆ ಅಧಿಕಾರಿಗಳಿರ್ತಾರೆ, ಒಬ್ಬ ವಿಡಿಯೋಗ್ರಾಫರ್ ಇರ್ತಾರೆ, ಪೊಲೀಸ್ ಸಿಬ್ಬಂದಿ ಇರ್ತಾರೆ, ಇವ್ರ ಜೊತೆಗೆ ಒಬ್ರು ಮೈಕ್ರೋ ಅಬ್ಸರ್ವರ್ ಇರ್ತಾರೆ, ಇವರೆಲ್ಲರೂ ಕೂಡ ಇರ್ತಾರೆ. ಇವ್ರ ಜೊತೆಗೆ ಆ ಪಾರ್ಟಿಯ ಸಂಬಂಧಪಟ್ಟಂತಹ ಪಾರ್ಟಿಯ ಕ್ಯಾಂಡಿಡೇಟ್ ಗಳು ಯಾರು ಇರ್ತಾರೆ ಅವರು ಕೂಡ ಒಂದೊಂದು ಪಾರ್ಟಿಯಿಂದ ಒಬ್ಬೊಬ್ಬ ರೆಪ್ರೆಸೆಂಟೇಟಿವ್ ಆಗಿ ಆ ಒಂದು ಸ್ಥಳದಲ್ಲಿ ಇರ್ತಾರೆ. ಈ ಹೋಲ್ ಪ್ರಕ್ರಿಯೆ ಇರುತ್ತಲ್ಲ, ಇದೆಲ್ಲವೂ ಕೂಡ ಗೌಪ್ಯವಾಗಿ ನಡೆಯುತ್ತೆ. ಸದ್ಯ ನಾನೀಗ ಚಾಮರಾಜಪೇಟೆಯಲ್ಲಿದ್ದೀನಿ, ಇಲ್ಲೂ ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಇದು ಮೈನ್ ಆಗಿರುವಂತಹ ಒಂದು ಮತಗಟ್ಟೆ. ಇಲ್ಲಿಂದ ಎಲ್ಲಾ ಮನೆ ಮನೆ ಮತದಾನ ಅಂದ್ರೆ ಈ ಮನೆಯಲ್ಲಿ ಕೂತ್ಕೊಂಡು ಅಂಚೆ ಮತದಾನ ಮಾಡುವಂತಹ ಪ್ರಕ್ರಿಯೆಗೆ ಇಲ್ಲಿಂದ ಚಾಲನೆ ಸಿಗುತ್ತೆ. ಇಲ್ಲಿಂದ ಒಂದು 6-7 ತಂಡಗಳಾಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗ್ತಾರೆ. ಇಲ್ಲಿ ಎಲ್ಲ ಅಧಿಕಾರಿಗಳಿಗೂ ಕೂಡ ಒಂದು ಸೂಕ್ತವಾದಂತಹ ಇನ್ಫಾರ್ಮೇಶನ್ ಕೊಡಲಾಗುತ್ತೆ. ಇಲ್ಲಿ ಒಂದಷ್ಟು ಅಧಿಕಾರಿಗಳು ಅಂದ್ರೆ ಮನೆ ಮನೆಗೆ ವಿಸಿಟ್ ಮಾಡುವಂತಹ ಈ ಅಂಚೆ ಮತದಾನ ಫಲಾನುಭವಿಗಳನ್ನ ಸಂಪರ್ಕ ಮಾಡುವಂತಹ ಅಧಿಕಾರಿಗಳು ಯಾರಿರ್ತಾರೆ ಅವರೆಲ್ಲರೂ ಕೂಡ ಇಲ್ಲಿ ಸೇರ್ತಾರೆ. ಇಲ್ಲಿ ಅವರಿಗೆ ಸೇರಿದಾಗ ಆ ಹೋಲ್ ಪ್ರೋಸೆಸ್ ಬಗ್ಗೆ ಒಂದು ಸಲ ಬೆಳಿಗ್ಗೆ ಮತ್ತೆ ಹೇಳಲಾಗುತ್ತೆ. ಅಂದ್ರೆ ಯಾವ ರೀತಿಯಾಗಿ ಗೌಪ್ಯವಾಗಿರಬೇಕು, ಎಲ್ಲೂ ಕೂಡ ಲೀಕ್ ಆಗಬಾರ್ದು, ಆ ಮತದಾನ ಪ್ರಕ್ರಿಯೆ ಕಂಪ್ಲೀಟ್ ಆಗಿ ರೆಕಾರ್ಡ್ ಆಗಬೇಕು, ಇದೆಲ್ಲವೂ ಇನ್ಫಾರ್ಮೇಶನ್ ಅನ್ನ ಅವರಿಗೆ ಕೊಡ್ತಾರೆ. ಸೊ ಇಲ್ಲಿಂದ ಈ ಒಂದು ಚಾಮರಾಜಪೇಟೆಯಲ್ಲಿ ಒಂದು 6-7 ತಂಡಗಳಾಗಿ ಹೋಗಿ ಅವರ ಮನೆ ಮನೆಗೆ ಯಾರ್ಯಾರು ಅರ್ಹರಿದ್ದಾರೆ ಅವರ ಮನೆ ಮನೆಗೆ ಹೋಗಿ ವಿಸಿಟ್ ಮಾಡ್ತಾರೆ. ಇಲ್ಲಿ ಮೇನ್ ಆಗಿ ಇರುವಂತಹದ್ದು ಒಂದೇ, ಮೊದಲನೇ ಸಲ ಭೇಟಿ ನೀಡಿದಾಗ ನೀವು ಮತದಾನವನ್ನ ಮಾಡಬೇಕು, ಆ ಸಂದರ್ಭದಲ್ಲಿ ಏನಾದರೂ ಇಲ್ಲ ಅಂತ ಅಂದ್ರೆ 2ನೇ ಸಲ ವಿಸಿಟ್ ಮಾಡ್ತಾರೆ. 2ನೇ ಸಲ ವಿಸಿಟ್ ಮಾಡಿದಾಗಲೂ ಕೂಡ ನೀವು ಮತದಾನ ಆಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನಿಮಗೆ ಮತದಾನ ಮಾಡುವಂತಹ ಅವಕಾಶ ಸಿಗೋದಿಲ್ಲ. ನೀವು ಬೂತ್ಗೆ ಹೋಗಿ ಮತದಾನ ಮಾಡೋದಕ್ಕೂ ಕೂಡ ನಿಮಗೆ ಅವಕಾಶ ಇರೋದಿಲ್ಲ. ಯಾರೆಲ್ಲ 12D ಅರ್ಜಿಯನ್ನ ಸಲ್ಲಿಸಿರ್ತಾರೆ ಅವರಿಗೆ ಮಾತ್ರ ಅಂಚೆ ಮತದಾನ ಮಾಡುವಂತಹ ಅವಕಾಶ ಇರುತ್ತೆ. 85 ವರ್ಷ ಮೇಲ್ಪಟ್ಟಂತಹ ವೃದ್ಧರು ಹಾಗೆ ವಿಶೇಷ ಚೇತನರಿಗೆ ಈ ಒಂದು ಅವಕಾಶ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.